ನೀವು ಬಿಸ್ನೆಸ್ಸಲ್ಲಿ ಗ್ರೋ ಆಗೋ ಟೈಮಲ್ಲಿ ಮದುವೆ ಮಕ್ಕಳು ಅಂತ ಹೋದರೆ ಖಂಡಿತವಾಗಿಯೂ ನೀವು ಜೀವನ ಪೂರ್ತಿ ಹಣಕ್ಕಾಗಿ ಸ್ಟ್ರಗಲ್ ಮಾಡುತ್ತೀರಿ, ಹಗಲು ರಾತ್ರಿ ಹಣಕ್ಕಾಗಿ ಕಷ್ಟಪಡುತ್ತೀರಿ. ನಿಮಗೆ ಫೈನಾನ್ಷಿಯಲ್ ಫ್ರೀಡಮನ್ನು ಸಾಧಿಸುವುದು ಕನಸಿನ ಮಾತಾಗುತ್ತದೆ. ಬಿಸ್ನೆಸ್ ಗ್ರೋ ಆಗೋ ಟೈಮಲ್ಲಿ ಇಲ್ಲವೇ ನೀವು ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ಗ್ರೋ ಆಗೋ ಟೈಮಲ್ಲಿ ಫ್ಯಾಮಿಲಿ ಪ್ಲ್ಯಾನ್ ಮಾಡುತ್ತಿದ್ದರೆ ಖಂಡಿತವಾಗಿಯೂ ನೀವು ಜೀವನ ಪೂರ್ತಿ ಬರೀ ಅಡ್ಜಸ್ಟ್ಮೆಂಟಲ್ಲೇ ಬದುಕುತ್ತೀರಾ, ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಭಾರತದಲ್ಲಿ ಬಹಳಷ್ಟು ಜನ, ಮೆಜಾರಿಟಿ ಆಫ್ ಜನ ಹಣ ಮಾಡೋ ಟೈಮಲ್ಲಿ ಹಣ ಮಾಡಲ್ಲ, ಪ್ರೊಫೆಷ್ನಲ್ ಲೈಫಲ್ಲಿ ಗ್ರೋ ಆಗೋ ಟೈಮಲ್ಲಿ ಗ್ರೋ ಆಗಲ್ಲ, ಬಿಸ್ನೆಸ್ ಗ್ರೋ ಮಾಡೋ ಟೈಮಲ್ಲಿ ಬಿಸ್ನೆಸ್ ಗ್ರೋ ಮಾಡಲ್ಲ. ಇದರ ಬದಲಾಗಿ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಮಾಡುತ್ತಾರೆ. ಅಂದರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗದೆ ಆತುರದಲ್ಲಿ ಮದುವೆ ಆಗುತ್ತಾರೆ. ನಂತರ ಮಕ್ಕಳು ಮಾಡೋ ಟೈಮಲ್ಲಿ ಇಲ್ಲವೇ ಒಂದೆರಡು ಮಕ್ಕಳನ್ನು ಮಾಡಿ ಹಣಕ್ಕಾಗಿ ಹಗಲು ರಾತ್ರಿ ಯೋಚನೆ ಮಾಡುತ್ತಾರೆ, ಹಣಕ್ಕಾಗಿ ಚಿಂತಿಸುತ್ತಾ ಕೂಡುತ್ತಾರೆ, ಹಣಕ್ಕಾಗಿ ದುಡಿಯಲು ಪ್ರಾರಂಭಿಸುತ್ತಾರೆ, ಹಗಲು ರಾತ್ರಿ ಕಷ್ಟಪಡುತ್ತಾರೆ, ಬರೀ ಅಡ್ಜಸ್ಟ್ಮೆಂಟಲ್ಲೇ ಲೋನ್ನಲ್ಲೇ ತಮ್ಮ ಜೀವನವನ್ನು ಮುಂದೆ ತಳ್ಳುತ್ತಾರೆ. ಸೋ ಗೆಳೆಯರೇ, ಅದಕ್ಕಾಗಿ ನೀವು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡೋ ಟೈಮಲ್ಲಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಿ, ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡೋ ಟೈಮಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿ, ಎರಡನ್ನು ಅದಲು ಬದಲು ಮಾಡಿ ಜೀವನ ಪೂರ್ತಿ ಒದ್ದಾಡಬೇಡಿ, ಸರಿನಾ? ಮೊದಲು ನಿಮ್ಮ ಬಿಸ್ನೆಸ್ಸನ್ನು ಫುಲ್ಲಿ ಸ್ಟೇಬಲ್ ಮಾಡಿ, ಮೊದಲು ಫೈನಾನ್ಷಿಯಲಿ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗಿ, ಅನಂತರ ಇಂಟ್ರೆಸ್ಟ್ ಇದ್ದರೆ ಮದುವೆ ಮಕ್ಕಳು ಇತ್ಯಾದಿಗಳನ್ನು ಮಾಡಿಕೊಳ್ಳಿ ಬೇಡ ಎಂದವರ್ಯಾರು? ಫೈನಾನ್ಷಿಯಲಿ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗದೆ ಮದುವೆ ಮಕ್ಕಳು ಮನೆ ಇತ್ಯಾದಿಗಳನ್ನು ಮಾಡಿಕೊಳ್ಳಬೇಡಿ. ಇಲ್ಲವಾದರೆ ನಿಮ್ಮ ಮಕ್ಕಳು ನಿಮಗೆ ಬುದ್ಧಿವಾದವನ್ನು ಹೇಳಲು ಪ್ರಾರಂಭಿಸುತ್ತಾರೆ, ಏಕೆಂದರೆ ಈಗ ಜನರೇಷನ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದೆ. ಅದಕ್ಕಾಗಿ ಮೊದಲು ನಿಮ್ಮ ಬಿಸ್ನೆಸ್ಸನ್ನು ಫುಲ್ಲಿ ಸ್ಟೇಬಲ್ ಮಾಡಿ, ಮೊದಲು ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗಿ, ಅನಂತರ ಮನೆ, ಮದುವೆ, ಕಾರು, ಬಂಗಲೆ, ಬಂಗಾರ ಇತ್ಯಾದಿಗಳನ್ನೆಲ್ಲ ಮಾಡಿಕೊಳ್ಳಿ. ಫೈನಾನ್ಷಿಯಲಿ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗದೆ ಯಾವುದೇ ತರಹದ ಲಯಾಬಿಲಿಟಿಗಳನ್ನು ಮಾಡಿಕೊಳ್ಳಬೇಡಿ. ಫಸ್ಟ್ ಲಿವ್ ಲೈಕ್ ಅ ಬೆಗ್ಗರ್ ಆ್ಯಂಡ್ ಇನ್ವೆಸ್ಟ್ ಲೈಕ್ ಅ ಕಿಂಗ್. ಯಸ್ ಫ್ರೆಂಡ್ಸ್, ಫಸ್ಟ್ ಲಿವ್ ಲೈಕ್ ಅ ಬೆಗ್ಗರ್ ಆ್ಯಂಡ್ ಇನ್ವೆಸ್ಟ್ ಲೈಕ್ ಅ ಕಿಂಗ್, ದೆನ್ ಎಂಜಾಯ್ ರೆಸ್ಟ್ ಆಫ್ ಯುವರ್ ಲೈಫ್ ಲೈಕ್ ಅ ಸನ್ ಆಫ್ ಲಕ್ಷ್ಮೀ ಮಾತಾ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.